ಕಣ್ಣು ಮುಚ್ಕೊಳ್ಳಿ. ಭಗವಂತ ಅಂದ್ರೆ ಆತ್ಮ ಅಂದ್ರೆ ಆಕಾಶ ಸ್ವರೂಪ ಅನ್ನೋ ಧ್ಯಾನ. ನಿರ್ಗುಣ ಉಪಾಸನೆ ಎರಡು ವಿಧ, ಸ್ಪೇಸ್ ಅಂದ್ರೆ ಆಕಾಶ ಮತ್ತು ಲೈಟ್ ಅಂದ್ರೆ ಬೆಳಕು. ಈ ಎರಡು ರೂಪಗಳಲ್ಲಿ ಜ್ಯೋತಿ ರೂಪದಲ್ಲಿ ಮತ್ತು ಆಕಾಶ ರೂಪದಲ್ಲಿ ಭಗವಂತನ ಧ್ಯಾನ, ಇದು ನಿರ್ಗುಣ ಉಪಾಸನೆ. ಸಗುಣ ಉಪಾಸನೆಯಲ್ಲಿ ಭಗವಂತನ ಗುಣಗಳನ್ನು ನಮ್ಮಲ್ಲಿ ತೆರೆದುಕೊಳ್ತೇವೆ, ನಿರ್ಗುಣ ಉಪಾಸನೆಯಲ್ಲಿ ವೈರಾಗ್ಯವನ್ನು ಬೆಳೆಸ್ಕೊಳ್ತೇವೆ. ಇಡೀ ವಿಶ್ವ ವಿಶಾಲವಾಗಿದೆ, ಅನಂತ ಕೋಟಿ ಸೂರ್ಯ ಚಂದ್ರ ನಕ್ಷತ್ರ ಇದ್ದಾರೆ. ಈ ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶದಲ್ಲಿ ತೇಲಾಡ್ತಿದ್ದಾರೆ. ಆಕಾಶ ಅವಕಾಶ ಸ್ಪೇಸ್, ಇದಕ್ಕೆ ಭೂತಾಕಾಶ ಅಂತ ಹೇಳು. ಭೂತಾಕಾಶ ವಿಶಾಲವಾಗಿದೆ. ಆ ಭೂತಾಕಾಶ ಎಲ್ಲಿದೆಯಪ್ಪ? ಅದು ನನ್ನ ಮನಸ್ಸಿನಲ್ಲಿದೆ. ಇಡೀ ವಿಶಾಲವಾದ ಅಂತ ಆಕಾಶ ನನ್ನ ಮನಸ್ಸಿನಲ್ಲಿದೆ. ಮನಸ್ಸಿಗೆ ಚಿತ್ತಾಕಾಶ ಅಂತ ಹೇಳೋದು. ಆ ಮನಸ್ಸು ಮನಸ್ಸು ಎಲ್ಲಿದೆ? ಮನಸ್ಸು ನನ್ನ ಅರಿವಿನಲ್ಲಿದೆ, ಅವೇರ್ನೆಸ್ ಇದೆ. ಅದಕ್ಕೆ ಅವೇರ್ನೆಸ್ಸಿಗೆ ಚಿದಾಕಾಶ ಅಂತ ಹೇಳೋದು. ನಿಜವಾದ ನಾನು ಯಾರು? ಚಿದಾಕಾಶ. ಚಿದಾಕಾಶದಲ್ಲಿ ಚಿತ್ತಾಕಾಶ ಭೂತಾಕಾಶ ಎಲ್ಲ ಸೇರ್ಕೊಂಡಿದೆ. ನಾನು ಆಕಾಶ ಸ್ವರೂಪಿ, ಚಿತಾಕಾಶ ಸ್ವರೂಪಿ, ಅನಂತ ನಾನು. ಇದನ್ನ ನಿರ್ಗುಣ ಬ್ರಹ್ಮ, ಖಂ ಬ್ರಹ್ಮ ಅಂದ್ರೆ ಆಕಾಶವೇ ಬ್ರಹ್ಮ ಅನ್ನೋ ಉಪಾಸನೆ ಇದು. ನನ್ನಲ್ಲಿ ಇಡೀ ವಿಶ್ವ ಅಡಗಿಕೊಂಡಿದೆ, ನನ್ನಲ್ಲಿ ಮನಸ್ಸು ಅಡಗಿಕೊಂಡಿದೆ. ನಾನು ಚಿದಾಕಾಶ ರೂಪಿ, ಸ್ಪೇಸ್ ನಾನು. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ, ಕಣ್ಣನ್ನು ತೆಗಿರಿ. ಸಿ, ಎಲ್ಲ ದೇವತೆಗಳು, ಈ ದೇವತ್ ಇಷ್ಟ ದೇವತೆ ಕುಲ ದೇವತೆ ಎಲ್ಲ ಕನ್ಫ್ಯೂಷನ್ ಎಲ್ಲಿದೆ ಅಂದರೆ ಜ್ಞಾನ ಬರೋರಿಗೆ. ಮುಂಚಿನ ಕಾಲದಲ್ಲಿ ಕುಲಗುರು ಅಂತ ಹೇಳ್ತಿದ್ರು, ಅವರು ಎಲ್ಲ ಕನ್ಫ್ಯೂಷನ್ ನಿವಾರಣೆ ಮಾಡ್ತಿದ್ರು. ಇಷ್ಟ ದೇವತೆ ನನ್ನ ವೈಯಕ್ತಿಕ ಸಾಧನೆಗೆ, ಕುಲದೇವತೆ ನನ್ನ ಕುಲದ ಸಾಧನೆಗೆ, ಅದೇ ರೀತಿ ರಾಷ್ಟ್ರ ದೇವತೆ ಇದ್ದಾರೆ ರಾಷ್ಟ್ರಕ್ಕೆ, ರಾಷ್ಟ್ರ ಸಾಧನೆಗೆ. ಈಗ ರಾಷ್ಟ್ರ ದೇವತೆ, ನಮ್ಮ ರಾಷ್ಟ್ರ ದೇವತೆ ಶ್ರೀರಾಮಚಂದ್ರ ಧರ್ಮ. ಸೊ ಹೀಗೆ ನಾವು ಅದನ್ನು ಸರಿಯಾದ ಅರ್ಥ ಮಾಡ್ಕೊಂಡಾಗ ಯಾವ ಸಮಸ್ಯೆನೂ ಇಲ್ಲ. ಕಡೆಗೆ ಜ್ಞಾನಕ್ಕೆ ಬಂದಾಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರು. ಎಲ್ಲ ದೇವತೆಗಳು ಎಲ್ಲವೂ ಸದ್ಗುರುವಿನಲ್ಲಿ ಇದ್ದಾವೆ ಅಷ್ಟೇ, ಯಾವ ಕನ್ಫ್ಯೂಷನ್ ಇಲ್ಲ. ಯಾರಿಗೆ ಪ್ರಶ್ನೆ ಇದೆಯಾ? ಸಗುಣ ಉಪಾಸನೆ ನಿರ್ಗುಣ ಉಪಾಸನೆ ಗೊತ್ತಾಯ್ತಾ? ಎನಿ ಕ್ವಶನ್ಸ್? ಏನ್ರಿ ಮಾಲಾ?
ಪ್ರಶ್ನೆ ಏನು ಇಲ್ಲ ಗುರುಜಿ, ನಿರ್ಗುಣ ಉಪಾಸನೆ ಸಗುಣ ಉಪಾಸನೆ ತುಂಬಾ ಚೆನ್ನಾಗಿತ್ತು ಗುರುಜಿ ಧ್ಯಾನ.